ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆ ಮೇಘನಾ ರಾಜ್ ಅವರು ಡಬಲ್ ಸಿಹಿ ಸುದ್ದಿಯನ್ನು ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಆ ಸಿಹಿ ಸುದ್ದಿ ಏನು ಅಂತ ನೋಡೋಣ ಬನ್ನಿ. ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜೂನಿಯರ್ ಚಿರು ಹಾಗೂ ಮೇಘನಾ ರಾಜ್ ಅವರು ಹೇಗಿದ್ದಾರೆ ಅಂತ ನೋಡೋಣ ಬನ್ನಿ. ಇದಕ್ಕೂ ಮುನ್ನ ನೀವು ಕೂಡ ಜೂನಿಯರ್ ಚಿರುವನ್ನು ಇಷ್ಟಪಡುವುದರಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಸ್ನೇಹಿತರೆ, ಇನ್ನು ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಗೊತ್ತೇ ಇಲ್ಲ ಮಗು ಹೇಗಿದೆ. ಅವರ ಮುಖವನ್ನು ಎಲ್ಲೂ ಕೂಡ ಮೇಘನಾ ರಾಜ್ ಅವರು ಬಹಿರಂಗಪಡಿಸಿಲ್ಲ. ಆದರೆ ಇದೀಗ ಚಿರು ಮೇಘನಾ ಸರ್ಜಾ ಅಭಿಮಾನಿಗಳು ಕಾಯುತ್ತಿದ್ದ ದಿನ ಹತ್ತಿರ ಬಂದೇ ಬಿಡ್ತು. ಅದೇನು ಅಂತೀರಾ? ಮಗನ ಮುಖವನ್ನು ಫೆಬ್ರವರಿ 14ರಂದು ಅಭಿಮಾನಿಗಳಿಗೆಲ್ಲ ತೋರಿಸುವುದಾಗಿ ಮೇಘನಾ ರಾಜ್ ಅವರು ನಿನ್ನೆಯೇ ತಿಳಿಸಿದ್ದರು. ಅಯ್ಯೋ, ಫೆಬ್ರವರಿ 14 ಯಾವಾಗ ಆಗುತ್ತೋ ಅಂತ ಕಾಯ್ತಿದ್ದವರಿಗೆ ಇದೀಗ ಮತ್ತೊಂದು ಸಿಹಿ ಸುದ್ದಿ ನೀಡ್ತಿದ್ದಾರೆ ಮೇಘನಾ ರಾಜ್ ಸರ್ಜಾ ಅವರು. ಸ್ನೇಹಿತರೆ, ಫೆಬ್ರವರಿ 14ಕ್ಕೆ ಮಗು ಮುಖವನ್ನು ತೋರಿಸುವುದಾಗಿ ಮೇಘನಾ ಹೇಳಿದ್ದೇನೋ ನಿಜ, ಆದರೆ ಸಮಯವನ್ನು ಗೊತ್ತುಪಡಿಸಿರಲಿಲ್ಲ. ಇದೀಗ ಟೈಮ್ ಫಿಕ್ಸ್ ಮಾಡಿ ಫ್ಯಾನ್ಸ್ ಕಾತರಕ್ಕೆ ಮತ್ತಷ್ಟು ಜೀವ ತುಂಬಿದ್ದಾರೆ. ಇಂದು ರಾತ್ರಿ 12 ಗಂಟೆಗೆ ಚಿರು ಮಗನ ದರ್ಶನ ಆಗಲಿದೆ. ಈಗಂತ ಸ್ವಂತ ಮೇಘನಾ ರಾಜ್ ಸರ್ಜಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದು ಅಭಿಮಾನಿಗಳಿಗೆಲ್ಲ ಸಂದೇಶ ನೀಡಿದ್ದಾರೆ. ಇಂದು ರಾತ್ರಿ 12 ಗಂಟೆಗೆ ನಮ್ಮ ಪ್ರೀತಿಯ ಸಂಕೇತ, ನಮ್ಮ ಮಗನನ್ನು ನಿಮ್ಮ ಪರಿಚಯಿಸಲು ನಾನು ಹಾಗೂ ಚಿರು ಹೆಮ್ಮೆ ಪಡ್ತೇವೆ ಅಂತ ಬರೆದುಕೊಂಡಿದ್ದಾರೆ. ಅಂದ ಹಾಗೆ ಫೆಬ್ರವರಿ 14 ಇಡೀ ದೇಶದಾದ್ಯಂತ ಪ್ರೇಮಿಗಳ ದಿನವನ್ನು ಆಚರಿಸುತ್ತಿದ್ದಾರೆ. ಇದಲ್ಲದೆ ಚಿರಂಜೀವಿ ಸರ್ಜಾ ಚಿರನಿದ್ರೆಗೆ ಜಾರಿ ಕೆಲವು ತಿಂಗಳ ಕಳೆದು ಹೋಗಿವೆ. ಆದರೆ ಮೇಘನಾ ರಾಜ್ ಅವರು ಚಿರು ಸಮಾಧಿ ಬಳಿ ಹೋಗಿ ಮೇಘನಾ ರಾಜ್ ಅವರು ತಮ್ಮ ಪ್ರೀತಿಯ ಉಡುಗೊರೆಯನ್ನು ಚಿರು ಸಮಾಧಿ ಬಳಿ ಇಟ್ಟು ಅವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಚಿರು ಇಲ್ಲವಾದರೂ ತಮ್ಮ ಪ್ರೀತಿಯನ್ನು ನಿಜವಾಗಲೂ ಗಟ್ಟಿ ಮಾಡಿಕೊಂಡಿರುವ ಮೇಘನಾ ರಾಜ್ ಅವರು ಈಗಲೂ ಸಹ ಜೀವನವನ್ನು ನಡೆಸುತ್ತಿದ್ದಾರೆ. ಇವರ ಪ್ರೀತಿ ಶಾಶ್ವತ ಎಂಬುದನ್ನು ಈಗ ಖಚಿತಪಡಿಸಿದ್ದಾರೆ ಮೇಘನಾ ರಾಜ್ ಅವರು. ಅಲ್ಲದೆ 12 ಗಂಟೆಗೆ ತಮ್ಮ ಮಗನ ಮುಖವನ್ನು ಪರಿಚಯಿಸಿದ್ದಾರೆ. ಇದಲ್ಲದೆ ಧ್ರುವ ಸರ್ಜಾ ಅವರು ಅಭಿನಯಿಸಿರುವ ಪೊಗರು ಸಿನಿಮಾದ ಆಡಿಯೋ ಲಾಂಚನ ಕಾರ್ಯಕ್ರಮವನ್ನು ಈಗ ನೀಡಿದ್ದಾರೆ. ಇದು ಒಂದು ರೀತಿಯ ಡಬಲ್ ಖುಷಿ ನೀಡುತ್ತಿದ್ದಾರೆ ಸರ್ಜಾ ಫ್ಯಾಮಿಲಿ. ಸ್ನೇಹಿತರೆ, ನೀವು ಕೂಡ ಮೇಘನಾ ರಾಜ್ ಅವರನ್ನು ಹಾಗೂ ಅವರ ಸರ್ಜಾ ಕುಟುಂಬವನ್ನು ಇಷ್ಟಪಡುವುದರಲ್ಲಿ ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ. ಅಲ್ಲದೆ ತಮ್ಮ ಪ್ರೀತಿಯ ಶಾಶ್ವತ ಸಂಕೇತವನ್ನು ಇವತ್ತು ಮೇಘನಾ ರಾಜ್ ಅವರು ಚಿರು ಸಮಾಧಿ ಬಳಿ ಹೋಗಿ ತಮ್ಮ ಪ್ರೀತಿಯ ಉಡುಗೊರೆಯನ್ನು ಕೊಟ್ಟು ಪೂಜಿಸಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು.